ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಹೇಳ್ಕೊಡೋಕೆ ಇಷ್ಟಪಡ್ತೀನಿ, KE 430D ಬ್ರದರ್ ಬಾಲ್ಟೆಕ್, ಅದರಲ್ಲಿ ನೀಡಲ್ ಬಾರ್ ಮತ್ತು ಸೆಟ್ಲ್ ಟೈಮಿಂಗ್. ಓಕೆ, ಅದು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಹತ್ತೋದು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸೆಟ್ಲ್ ಟೈಮಿಂಗ್ ಇಡ್ಕೊ, ಫಸ್ಟ್ ನೀಡಲ್ ಬಾರ್ ಟೈಮಿಂಗ್ ಇಟ್ಕೋಬೇಕು. ಓಕೆ, ಯಾವ ಥರಪ್ಪ ನೀಡಲ್ ಬಾರ್ ಟೈಮಿಂಗ್ ಇಡೋದು ಅಂದರೆ, ನೀಡ್ಲು ಫುಲ್ಲು ಡೌನ್ ಮಾಡ್ಕೊಳ್ಳಿ. ಓಕೆ, ನೀಡ್ಲು ಫುಲ್ಲು ಡೌನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು, ಮೂರು ಗೆರೆ ಕಾಣುತ್ತೆ. ಓಕೆ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಗೆರೆ ಕರೆಕ್ಟ್. ಈ ಕಡೆ ಸ್ಟ್ಯಾಂಡರ್ಡ್. ಓಕೆನಾ ಫ್ರೆಂಡ್ಸ್, ನಾಲ್ಕು ಗೆರೆಗೆ ಇಟ್ಟರೆ ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಒನ್ ಟೈಮಿಂಗ್ ನಿಲ್ಲುತ್ತೆ. ಓಕೆನಾ, ಹಂಗೂ ನಿಮಗೆ ನಾಲ್ಕು ಗೆರೆ ಗೊತ್ತಾಗ್ತಾಯಿಲ್ಲ, ನಾಲ್ಕನೇ ಗೆರೆ ಗೊತ್ತಾಗ್ತಾಯಿಲ್ಲ ಅಂದರೆ ನೀಡ್ಲು ಫುಲ್ಲು ಡೌನ್ ಮಾಡ್ಕೊಳ್ಳಿ. ಓಕೆ, ನೀವು ನೋಡ್ಬೋದು ಅರ್ಧ ಹೋಲ್. ಹಂಗೂ ಗೊತ್ತಾಗಿಲ್ಲ ಅಂದರೆ ಲಾಕ್ ಹಾಕ್ಬಿಟ್ಟು ಇಲ್ಲಿ ಕೈ ಹಾಕಿದ್ರೆ ಸುಮ್ಮನೆ ಏನೋ ಒಂದು ಮುಳ್ಳು ಚುಚ್ಚುತ್ತಾ ಇರೋ ಥರ ಫೀಲ್ ಆಗಬೇಕು ನಿಮಗೆ. ಆ ಥರ ಟಚ್ ಆದರೆ ನೀವು ಕಾಣ್ಬೋದು ಲೈಟಾಗಿ ಕಾಣ್ತಾ ಇದೆ. ಓಕೆ, ಲೈಟಾಗಿ ಕಾಣ್ತಾ ಇದೆ, ಇಲ್ಲಿ ಬೆಳ್ಳ ಹಾಕಿದ್ರೆ ಲೈಟಾಗಿ ಉಚ್ಚುತ್ತೆ. ಇದು ಸ್ಟ್ಯಾಂಡರ್ಡ್, ನೀವು ನಾಲ್ಕು ಗೆರೆ ಇಟ್ಟರೆ ಅಲ್ಲಿ ಗೆರೆ ಇಲ್ಲ ಅಂದರೆ ಇದು ಒಂದು ಲೈಟಾಗಿ ಟಚ್ ಆಗೋ ಥರ ಇಟ್ಕೊಂಡ್ರೆ ಸ್ಟ್ಯಾಂಡರ್ಡ್. ಓಕೆ, ನೀಡ್ಲು ಬಾರ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇವಾಗ ಸೆಟ್ಲ್ ಟೈಮಿಂಗ್ ಬಗ್ಗೆ ಹೇಳ್ಕೊಟ್ಬಿಡ್ತೀನಿ, ಸೆಟ್ಲ್ ಟೈಮಿಂಗ್ ಯಾವ ಥರ ಇಡೋದು ಅಂತ. ನೀಡ್ಲು ಇಳ್ದು ಹತ್ತ ಟೈಮಲ್ಲಿ ಹುಡ್ಕಮ್ಮ ಮೊಬೈಲಿಗೆ, ನೀಡ್ಲು ಸ್ಲಾಟ್ ಕಾಣ್ತಿರ್ಬೋದು ನಿಮಗೆ. ಓಕೆ, ಯಾವುದೇ ಟೈಮಿಂಗ್ ಆಗಲಿ ಯಾವತ್ತೂ ಟೈಮಿಂಗ್ ಇಷ್ಟೆಲ್ಲ ಇರಬೇಕು. ಯಾವುದೇ ಕಣಕ್ಕೂ ಫಾಸ್ಟ್ ಮಾಡಬೇಡಿ, ಸ್ಲೋನು ಮಾಡಬೇಡಿ, ಮೇಲೆ ಜಾಸ್ತಿ ಹೈಟು ಇಡಬೇಡಿ. ಎಷ್ಟು ಸ್ಲೋ ಇಡ್ತಿರೋ ನೋಡಿ, ಇಷ್ಟು ಕರೆಕ್ಟಾಗಿ ಇಟ್ಟರೆ ಎಕ್ಸಾಕ್ಟಾಗಿ ನಿಮಗೆ ಪರ್ಫೆಕ್ಟಾಗಿ ಕಂಡೀಷನ್ ಇರುತ್ತೆ. ಓಕೆ, ಟೈಮಿಂಗ್ ಕಂಡೀಷನ್ ಕರೆಕ್ಟಾಗಿ 100% ಇಟ್ಟಿರ್ತೀರಿ ಅಂತ. ಓಕೆ, ಮೇಲೆ ಇಡಬೇಡಿ, ಡೌನ್ ಇಡಬೇಡಿ, ಸಣ್ಣ ಥ್ರೆಡ್ ದಪ್ಪ ಥ್ರೆಡ್ಗೆ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಓಕೆ, ಓಕೆ ಹಾಕ್ಬಿಡ್ತೀನಿ. ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿದ್ರೆ ಯಾವುದೇ ಕಣಕ್ಕೂ ಅರ್ಥ ಆಗಲ್ಲ. ಓಕೆ, ನಮಗೆ ಟೈಮಿಂಗ್ ರಾಂಗ್ ಇದೆ ಅಂದರೆ ಇಲ್ಲಿ ಫೋರಮ್ ಅಲಂಕಿ ಇರುತ್ತೆ. ಓಕೆ, ನಾನು ಎಲ್ಲ ಬಿಚ್ಚಿದ್ದೀನಿ, ನಿಮ್ಗೆ ಕ್ಲಿಯರಾಗಿ ಕಾಣಲಿ ಅಂತ ರೆಗ್ಯುಲರ್ ಮಾಡೋದು. ಓಕೆ, ಎಡ್ಡೆ ಎತ್ಬಿಟ್ಟು ತೋರಿಸ್ತೀನಿ ರೀ. ಹ್ಞೂ, ಇತ್ತ ಸೆಂಟ್ರಲ್ಲಿ ಯಾವುದಕ್ಕೆ ರೆಡ್ಡು ನೀಡ್ಲು ಹೇಳ್ದು ನೋಡಿ, ಇನ್ನರ್ ಹಾಕಿದಾಗ ಇಳ್ದು ಹತ್ತ ಟೈಮಲ್ಲಿ. ಓಕೆ, ನಿಮಗೆ ಇನ್ನೂ ಸ್ಲೋ ಬೇಕಾದರೆ ಈ ಕಡೆ ಫೋರಮ್ ಅಲಂಕಿ ಸ್ಕ್ರೂ ಇದೆ ಡ್ರೈವರ್ದು. ಓಕೆ ನೋಡಿ, ಇಲ್ಲಿ ಫೋರಮ್ ಅಲಂಕಿ ಸ್ಕ್ರೂ ಇದೆ, ಇದನ್ನ ಲೂಸ್ ಮಾಡಿ ಏನು ಫೋರಮ್ ಅಲಂಕಿ ಲೂಸ್ ಮಾಡಿ ನಿಮಗೆ ಎಷ್ಟು ಸ್ಟ್ಯಾಂಡರ್ಡ್ ಇಟ್ಕೊಳ್ಬೇಕು ಅಂದರೆ, ನಿಮಗೆ ಸ್ಲೋ ಬೇಕಾ ಫಾಸ್ಟ್ ಬೇಕಾ, ಲೈಟಾಗಿ ಲೂಸ್ ಮಾಡಿ ಸ್ಲೋ ಬೇಕಾದ್ರೆ ಫಾಸ್ಟ್ ಬೇಕಾದ್ರೆ ಇಟ್ಕೋಬೋದು. ಓಕೆ, ಇನ್ನೂ ಸ್ವಲ್ಪ ಫಾಸ್ಟ್ ಬೇಕು. ಓಕೆ, ಫಾಸ್ಟ್ ಕರೆಕ್ಟಾಗಿ ಇಕೋ ಸ್ಟ್ಯಾಂಡರ್ಡ್ ಫಾಸ್ಟ್ ಬರುತ್ತೆ, ಕರೆಕ್ಟಾಗಿದೆ ಇವಾಗ ಇಕೋಲ್ ಸ್ಟ್ಯಾಂಡರ್ಡ್. ಓಕೆ, ಕಾಣ್ತಾಯಿದ್ದೀವಿ ಫ್ರೆಂಡ್ಸ್, ನಿಮಗೆ ಕ್ಲಿಯರಾಗಿ ಕರೆಕ್ಟಾಗಿದೆ ಸ್ಟ್ಯಾಂಡರ್ಡಾಗಿ. ಫಸ್ಟ್ ಏನು ಹೇಳಿ ಟೈಮಿಂಗ್ ಇದೆ, ಆ ಟೈಮಿಂಗ್ ಈ ಇಟ್ಟರೆ ಥ್ರೆಡ್ ಕಟ್ ಆಗ್ಬೋದು, ತಿರುಗೋ ನರ್ಸಿಂಗ್ ನೀಡ್ಲು ಟ್ರಿಮ್ಮಿಂಗ್ ಥ್ರೆಡ್ ಬಾಬಿನ್ ಥ್ರೆಡ್ ಕಟ್ ಆಗಿ ನೀಡ್ಲು ಥ್ರೆಡ್ ಟ್ರಿಮ್ ಆಗಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ಈ ಥರ ಇದ್ದರೆ ಪಕ್ಕ. ಆಮೇಲೆ ಗ್ಯಾಪ್ ಅಡ್ಜಸ್ಟ್ಮೆಂಟು, ಗ್ಯಾಪ್ ಅಡ್ಜಸ್ಟ್ಮೆಂಟು 3mm ಅಲಂಕಿದೆ ಇಲ್ಲಿ ನೋಡಿ, ಇಲ್ಲಿ 3mm ಅಲಂಕಿದೆ. ಓಕೆ, ಇನ್ನರ್ದು ಇದು ಡ್ರೈವರ್ದಲ್ಲ, ಕ್ಲಿಯರಾಗಿ ತಿಳ್ಕೊಳ್ಳಿ, ಇನ್ನರ್ದು ಇದು ಲೂಸ್ ಮಾಡಿ ಸ್ಕೂಟರಲ್ಲೇ ಸ್ಕೂಟರ್ ಸಿಸ್ಟಮ್ ಇದೆ, ಕಾಣ್ಬೋದು ನೋಡ್ಬೋದು ಇಲ್ಲಿ.
ಓಕೆ. ಅಲ್ಲಿ ಸ್ಕೂಡ್ರ ಸಿಸ್ಟಮಲ್ಲಿ ನೋಡಿ, ಇನ್ನರ್ ಸೆಟ್ ಫುಲ್ ಹಿಂದೆ ಮುಂದೆ ಬರುತ್ತೆ. ಓಕೆ, ನೀವು ಕಾಣ್ಬೋದು ಇನ್ನರ್ ಸೆಟ್ ಮುಂದೆ ಬಂದು ನಿಮಗೆ ಗ್ಯಾಪ್ ನೀಡ್ಲಿ ಇಳಿಸೋ ಹತ್ತ ಟೈಮಲ್ಲಿ ಎಷ್ಟು ಬೇಗ ಗ್ಯಾಪ್ ಅಷ್ಟು ಇಟ್ಕೊಂಡು ಟೈಟ್ ಹೊಡೆದು ಬಿಡಿ. ಹೊಡೆದಾದ್ಮೇಲೆ ನಿಮಗೆ ಡ್ರೈವರ್ ಏನೋ ಗ್ಯಾಪ್ ಆಯ್ತಾ, ಹಂಗೆ ಫಸ್ಟೇ ನೋಡಿ ಡ್ರೈವರ್ ಹಂಗೆ ಗ್ಯಾಪ್ ಆಯ್ತು ನೋಡಿ, ನಂದು ಗ್ಯಾಪ್ ಆಯ್ತೆ ಡ್ರೈವರ್. ಓಕೆ, ಡ್ರೈವರ್ ಅಲ್ಲಿ ಅಡ್ಜಸ್ಟ್ ಮಾಡಿ 4 mm ಅಲ್ಲಂಕೆ ಸ್ಟ್ಯಾಂಡರ್ಡ್ ಫುಲ್ ಹಿಂದೆ ತಗೊಬಿಟ್ಟು ಟೈಟ್ ಮಾಡಿಬಿಡಿ 430 ಡಿ ಬ್ರದರ್ ಬಾಲ್ಟಿಕ್ ಅಲ್ಲಿ. ಓಕೆ, ಡ್ರೈವರ್ ಅಡ್ಜಸ್ಟ್ಮೆಂಟ್ ಸೈಡಲ್ಲಿ ತೋರಿಸಿ ನೋಡಿ, ಇಲ್ಲಿ ಒಂದು ಹೋಲ್ ಇದೆ, ಅದು 3 mm ಅಲ್ಲಂಕೆ ಇರುತ್ತೆ. ಓಕೆ, ಇದು ಲೂಸ್ ಮಾಡ್ಕೊಳ್ಳಿ, ಲೂಸ್ ಮಾಡ್ಕೊಂಡು ಪಕ್ಕ ಒಂದು ಸ್ಕೂಡರ್ ಸಿಸ್ಟಮ್ ಇರುತ್ತೆ, ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಇವಾಗ ಡ್ರೈವರ್ ನೋಡಿ, ತಿರುಗಿಸ್ತೀನಿ ನೋಡಿ, ಅದು ಡ್ರೈವರ್ ಹಿಂದೆ ಮುಂದೆ ಹೋಗುತ್ತೆ ಡ್ರೈವರ್. ಓಕೆ, ನಮಗೆ ನೀಡ್ಲಿ ಟಚ್ ಆಗುತ್ತೆ ಅಲ್ವಾ, ಇಲ್ಲಿ ಇಟ್ಕೊಂಡು ಲೈಟಾಗಿ ಟಚ್ ಆಗಬಾರ್ದು, ಲೈಟಾಗಿ ಇಟ್ಕೊಂಡು ಟೈಟ್ ಹೊಡ್ಬಿಡೋದು ಅಷ್ಟೇ ನೋಡಿ. ನಮಗೆ ಯಾವುದು ಪ್ರಾಬ್ಲಮ್ಗಳು ಇರಲ್ಲ, ಟಚ್ಚು ಆಗಲ್ಲ, ಇಪ್ಪು ಕರೆಕ್ಟ್ ನಾವು ಏನು ಟೈಮಿಗೆ ಇರ್ತೀವಿ ಅದು ಬರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ ನೋಡಿ, ಟೈಮಿಂಗ್ ಆಗಿರ್ಬೋದು ಕ್ಲಿಯರ್ ಆಗಿದೆ, ನೀಡ್ಲು ಬರೋ ಟೈಮಿಗು ಕರೆಕ್ಟಾಗಿ ಇಟ್ಟಿದ್ದೀವಿ, ನಾವು ಹೇಳಿ ಟೈಮಿಗೂ ಕೂಡ ಕರೆಕ್ಟಾಗಿದ್ದೀವಿ. ಓಕೆ, ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನೋ ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪ್ರೋಗ್ರಾಮ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಹೊಸ ಹೊಸ ವೀಡಿಯೋಗಳು, ನೆಕ್ಸ್ಟು ಟ್ರಿಮ್ಮಿಂಗು ಏನಿದೆ ಇದರಲ್ಲೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಓಕೆ, ಇವತ್ತಿನ ವೀಡಿಯೋ ಇಷ್ಟು ಮುಗಿಸ್ತಾ ಇದ್ದೀನಿ.